ರಾಷ್ಟ್ರೀಯ ಧ್ವಜವನ್ನ ಯಾವ ರೀತಿಯಾಗಿ ಕಟ್ಟಬೇಕು ಅಂತೇಳಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಎಸ್ ಬಿ ಹುಲ್ಲಾಳ, ಮಾಜಿ ಸೈನಿಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಮೃತಳಿ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ನಮ್ಮ ಸಿಬ್ಬಂದಿಯವರು ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಸಹಿತ ಇಲ್ಲಿದ್ದಾರೆ. ಈಗ ರಾಷ್ಟ್ರೀಯ ಧ್ವಜವನ್ನ ನಾವು ಹೇಗೆ ಕಟ್ಟಬೇಕಪ್ಪ ಅಂದ್ರೆ, ಮೊಟ್ಟ ಮೊದಲಾಗಿ ಧ್ವಜಕ್ಕೆ ನಾವು ಈ ಹಗ್ಗವನ್ನು ಪೋಣಿಸ್ಕೊಳ್ಬೇಕು. ಹಗ್ಗವನ್ನು ಪೋಣಿಸ್ಕೊಂಡ ಮೇಲೆ ನಾವು ಬಲಗೈಯಲ್ಲಿ ಒಂದು ಹಗ್ಗವನ್ನು ಇಟ್ಕೊಳ್ಬೇಕು. ನಾವು ಬಲಗೈಯಲ್ಲಿ ಈ ಬಲಗೈಯಲ್ಲಿ ಯಾವ ಹಗ್ಗವನ್ನು ಹಿಡ್ಕೊಂಡಿರ್ತೇವೆ ಅದೇ ಹಗ್ಗಕ್ಕೆ ನಾವು ಕೇಸರಿ ಬಣ್ಣದಲ್ಲಿರ್ತಕ್ಕಂಥ ಈ ಏನೈತಲ್ಲ ಗಂಟೆ ಇದೆಯಲ್ಲ, ಅದನ್ನು ನಾವು ಕಟ್ಟಬೇಕು. ನೋಡ್ರಿ, ನಾವು ಕಟ್ಟುವಾಗ ಮೊದಲ ಈ ಶಾಲಾ ಇದನ್ನು ನಾವು ಧ್ವಜವನ್ನು ಹೆಂಗೆ ಬೇಕಾದಂಗೆ ಹಿಡ್ಕೊಳಂಗಿಲ್ಲ. ಈ ಧ್ವಜವನ್ನು ನಾವು ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ನಾವು ಬಲಗೈಯಲ್ಲಿದ್ದಂಥ ಈ ಹಗ್ಗ ತೆಗೆದುಕೊಂಡು ಇದನ್ನು ಸ್ವಲ್ಪ ಜಕ್ಕೇರಿ ಈ ರೀತಿಯಾಗಿ ಗೊಂದಲ ಮಾಡಿಕೊಳ್ಳುವಂಥ ಅವಶ್ಯನೇ ಇಲ್ಲ. ಇಲ್ಲಿ ನಾವು ಹಿಂದೆ ನಾವು ಶರೋಬಾವಿಯಲ್ಲಿ ನೀರನ್ನು ಸೇರ್ತಾ ಇದ್ವಿ, ಅದಕ್ಕೆ ನಾವು ಏನಂತ ಪಾರ್ಸಿ ಗಂಟು ಅಂತಾರೆ, ಸರಳ ಗಂಟು ಅಂತಾರೆ, ಅಥವಾ ಎಂಟರ ಗಂಟು ಅಂತಾರೆ. ಆ ರೀತಿಯಾಗಿ ನೀವು ಇಲ್ಲೇ ಹಾಕ್ಕೊಂಡು ಈ ರೀತಿಯಾಗಿ ನೋಡ್ರಿ, ಈ ಹಗ್ಗ ಹೆಂಗೆ ಹಿಡ್ಕೊರಿ, ಸಿಂಪಲ್, ಏನು ನೀವು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಹಗ್ಗವನ್ನು ಸಿಂಪಲ್ ಆಗಿ ಈ ರೀತಿಯಾಗಿ ಹಿಡ್ಕೊಳ್ರಿ, ಈ ರೀತಿಯಾಗಿ ಇದನ್ನು ತಗೊರ್ರಿ, ಇದನ್ನು ತೊಗೊಂಡು ಒಳಗೆ ತಗೊರ್ರಿ, ಒಳಗೆ ತಗೊಂಡು ಈ ರೀತಿಯಾಗಿ ಹೊರಗೆ ಬರ್ರಿ. ಇದಕ್ಕೆ ಎಂಟರ ಗಂಟು ಅಂತಾರೆ, ಆಮೇಲೆ ಸರಗಂಟು ಅಂತಾರೆ, ಆಮೇಲೆ ಬಿಂದಿಗೆಗೆ ಕಟ್ಟುವಂಥ ಸರಳ ಗಂಟು ಅಂತಾರೆ, ಆಮೇಲೆ ಪಾರ್ಸಿ ಗಂಟುನು ಅಂತ ಹೇಳಿ ಕರೀತಾರೆ. ಈ ಗಂಟನ್ನು ಹಿಂಗೆ ಹಾಕ್ಕೊಂಡು ನಿಮ್ಮ ಹೆಗಲ ಮೇಲಿದ್ದಂಥ ಈ ಧ್ವಜ, ತ್ರಿವರ್ಣ ಧ್ವಜದ ಕೆಂಪು ಭಾಗ ಐತಲ್ಲ ಈ ಗುಣುಕು, ಈ ಗುಣುಕುಗೆ ಈ ರೀತಿಯಾಗಿ ಕಟ್ಟಬೇಕು. ಇದನ್ನು ನಾವು ಬಿಗಿತ್ತಾಗಿ ಹಿಂಗೆ ಎಳ್ಕೊಂಡಿಪ್ಪ ಅಂದ್ರೆ ಮುಗೀತು, ಯಾವ ಕಾರಣಕ್ಕೂ ಇದು ಬಗ್ಗದಿಲ್ಲ. ಇದು ಯಾಕಂದ್ರೆ ಜಾಸ್ತಿ ಉಳಿದಪ್ಪ ಅಂದ್ರೆ ಏನು ಮಾಡಬೇಕು, ಈ ರೀತಿಯಾಗಿ ನಾವು ಸರಳ ಗಂಟನ್ನು ಹಾಕಬೇಕು. ಇಲ್ಲಿಗೆ ಒಂದು ಸ್ಟೆಪ್ ಮುಗೀತು. ಇನ್ನು ಎರಡನೇ ಸ್ಟೆಪ್ಪನ್ನು ನಾವು ಯಾರು ನಮ್ಮ ಶಿಕ್ಷಕರಿದ್ರಪ್ಪ ಅಂದ್ರೆ ಅವ್ರಿಗೆ ಕೊಡಬೇಕು ಸಹಾಯಕ್ಕಾಗಿ. ಇಟ್ಕೋ ಸರ್, ಯಾರು ಹಿಂಗೆ ಇಲ್ಲಿ ಇಟ್ಕೋ ಸರ್, ಇದನ್ನ ಹಿಡ್ಕೊಂಡು ಈ ಗಂಟು ಇದನ್ನ ಕೊಡಿ ಸರ್, ತುಗಿದು ಈ ಹಸಿರು ಭಾಗಕ್ಕೆ ನಾವು ತೆಗೆದುಕೊಳ್ಳೋ. ಇಲ್ಲಿ ನಾವು ಗೊಂದಲ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ. ಯಾವ ರೀತಿಯಾಗಿ ನಾವು ಸರಳ ಗಂಟನ್ನು ಹಾಕಿದೀವಲ್ಲ ಅದೇ ರೀತಿಯಾಗಿ ನಾವು ಹಾಕ್ಬೇಕು. ಈ ರೀತಿ ಹಿಂಗೆ ಹಾಕೊಳ್ಳೋದು, ಹಿಂಗೆ ಹಾಕ್ಕೊಳ್ಳೋದು, ಹಿಂಗೆ ಪೋಣಿಸೋದು, ಪೋಣಿಸಿ ಒಳಗಡೆ ಭಾಗದಿಂದ ಒಳಗೆ ಹೋಗಿ ಹೊರಗೆ ಹಾಕೊಂಡ್ಬಿಟ್ರೆ ಈ ರೀತಿಯಾಗಿ ಹೊರಗೆ ಬಂತಪ್ಪ ಅಂದ್ರೆ ಸರಳ ಗಂಟೆ ಆಯ್ತು. ಇದನ್ನು ಸಹಿತ ನಾವು ಹಿಂಗೆ ಜಕ್ಕೊಂಬಿಟ್ರೆ ಮುಗೀತು. ಯಾಕಂದ್ರೆ ಆಕಸ್ಮಿಕವಾಗಿ ಇದು ಉಳಿತಪ್ಪ, ಭಾಳ ಉಳಿಸ್ಬಾರ್ದು, ಯಾವ ಕಾರಣಕ್ಕೂ ಭಾಳ ಉಳಿಸ್ಬಾರ್ರಿ. ಇದು ಉಳಿತು ಅಂದ್ರೆ ಸಹಿತ ಹಿಂಗೆ ಗಂಟೆ ಹಾಕ್ರಿ, ಯಾಕಂದ್ರೆ ಮತ್ತೆ ಅಲ್ಲಿ ಹೋಗಿ ಆ ರಿಂಗ್ನಲ್ಲಿ ಸಿಕ್ಕೊಳ್ಳುವ ಚಾನ್ಸಸ್ ಇರ್ತದೆ. ಈ ರೀತಿಯಾಗಿ ಹಾಕಿದೆ. ಈ ರೀತಿ ಹಾಕಿದ ಬೇಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಈ ರೀತಿಯಾಗಿ ಹಿಡ್ಕೋಬೇಕು. ಕೇಸರಿ ನಮ್ಮ ಬಲಗೈ ಕಡೆಗೆ ಇರಬೇಕು ಹಿಂಗೆ, ಹೌದಾ? ಇದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕು. ಆಮೇಲೆ ಹಸಿರು ಯಾವತ್ತೂ ತೆಳಗ ಹೋಗ್ಬೇಕು. ಕೆಲವು ಜನ ಹಸಿರು ಮ್ಯಾಕ್ ಮಾಡ್ತಾರೆ, ಹಸಿರನ್ನು ಮ್ಯಾಕ್ ಮಾಡಬಾರ್ದು. ಇದಕ್ಕೆ ತನ್ನದೇ ಆದಂಥ ನಿಯಮಾವಳಿಗಳದವ. ಹಸಿರು ತೆಳಗಿರ್ಬೇಕು, ಕೆಂಪು ಕೇಸರಿ ಮೇಲಿರ್ಬೇಕು. ಹೀಗೆ ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ. ಹೀಗೆ ಹಿಡ್ಕೊಂಡ ನಂತರ ಇದನ್ನು ನೀವು ಹೆಣ್ಮಕ್ಳು ನೆರಿಗೆ ಏನು ಮಾಡ್ತಿರಲ್ಲ ಈ ರೀತಿಯಾಗಿ, ಭಾಳನೂ ಅಲ್ಲ, ಸಿಂಪಲ್ ಆಗಿ ಈ ರೀತಿಯಾಗಿ ನೀವು ಹೆಣ್ಮಕ್ಳು ಸೀರೆಯನ್ನು ನಡಿಗೆ ಮಾಡ್ತಾರಲ್ಲ ಈ ರೀತಿಯಾಗಿ ಕಟ್ಕೊಳ್ಬೇಕು. ಕಟ್ಟಿದ್ರೆ ಮುಗೀತು. ಕಟ್ಟಿದ್ಮ್ಯಾಗ ಇದನ್ನು ನೋಡ್ರಿ, ಧ್ವಜದಲ್ಲಿ ಸಣ್ಣ ಧ್ವಜ, ದೊಡ್ಡ ಧ್ವಜ ಅಂತ ಇರ್ತವ. ಬಹಳಷ್ಟು ಸಣ್ಣ ಇದಪ್ಪ ಅಂದ್ರೆ ಒಂದೇ ಗಂಟಿನಲ್ಲಿ ನಾವು ಕಟ್ಟಿ ಸರಳ ಗಂಟನ್ನು ಹಾಕ್ಬೋದು. ಇನ್ನು ಧ್ವಜಗಳು ದೊಡ್ಡ ಇದಪ್ಪ ಅಂದ್ರೆ ಎರಡು ಫೋಲ್ಡನ್ನು ಆಗಿ ಮಾಡಬೇಕಾಗುತ್ತೆ. ನಾವು ಈ ಧ್ವಜವನ್ನು ಮತ್ತೊಂದು ಫೋಲ್ಡ್ ಆಗಿ ಮಾಡಬೇಕಾಗುತ್ತೆ. ಅದಕ್ಕೂ ಸಹಿತ ದೊಡ್ಡ ಧ್ವಜಗಳಿದ್ದುವಪ್ಪ ಅಂದರೆ ಮಿಲ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಧ್ವಜಗಳನ್ನು ಹಾರ್ತಾರೆ, ಆಮೇಲೆ ನಮ್ಮ ರಾಷ್ಟ್ರ ಭವನದಲ್ಲಿ ದೊಡ್ಡ ದೊಡ್ಡ ಧ್ವಜಗಳನ್ನು ಹಾರ್ತಾ, ಅವಾಗ ಮೂರು ಫೋಲ್ಡ್ಗಳನ್ನು ಸಹಿತ ನಾವು ಮಾಡಬೇಕಾಗುತ್ತೆ. ಆ ಧ್ವಜಗಳಿಗೆ ತಕ್ಕಂತೆ ನಾವು ಗಂಟೆಗಳನ್ನು ಹಾಕಬೇಕಾಗುತ್ತೆ. ಇಲ್ಲಿ ಸಿಂಪಲ್ ನಾವೇನು ತೆಲಿಕಲ್ಸನ ಅವತ್ತಿಲ್ಲ, ಇಲ್ಲಿ ಸರಳ ಸರಳ ಈಗೇನು ಹಾಕಿದೀವಲ್ಲ ಹಾಗೆ ಸರಳ ಗಂಟನ್ನು ಹಾಕಬೇಕು. ಇಲ್ಲಿ ಸಹಿತ ನಾವು ಮೂರು ವಿಧವಾಗಿ ನಾವು ನೋಡ್ಬೋದು. ಒಂದು, ನಾವು ಹಿಂಗೆ ಹಾಕಿ ಈಗ ಗಂಟನ್ನು ಹಿಂಗೆ ಹೆಬ್ಬಳ್ಳಿಯಲ್ಲಿ ಇಟ್ಕೋಬೇಕು.
ಈ ರೀತಿಯಾಗಿ ಇದನ್ನ ಹಿಡ್ಕೊಂಡು ಇದನ್ನ ಒಂದು ಸುತ್ತು, ಎರಡು ಸುತ್ತು, ಮೂರು ಸುತ್ತು, ಹೀಗೆ ಮೂರು ಸುತ್ತನ್ನು ಮಾಡಿ ಒಳಗೆ ತಗೊಂಡು ಹೋಗಿ ಈ ಗಂಟನ್ನ ಇದು ಮಾಡಿ ಜಕ್ಕೇಬೇಕ. ಈಗೇನಾಯ್ತಿದು ಬಿಗಿ ಆಯ್ತು ನೋಡಿ, ಬಹಳ ಬಿಗಿ ಆಯ್ತು. ಇದು ಯಾವ ಕಾರಣಕ್ಕೂ ಇದಕ್ಕಿಂತ ಉದ್ದ ಹೋಗ್ಬಾರ್ದ, ಇದು ಸಹಿತ ಉದ್ದ ಹೋಗ್ಬಾರ್ದ. ಆಕಸ್ಮಿಕ ಇದು ಜಾಸ್ತಿ ನಾವು ಇದನ್ನು ಇದನ್ನು ಬಿಟ್ಟಿವಿ ಅಂದ್ರೆ ಇದು ಹೋಗಿ ಅಲ್ಲಿ ಚಿಕ್ಕನ ಶಾನ್ಸ್ ಇರ್ತತಿ, ಆವಾಗ ಧ್ವಜ ನೀವು ಹಾರಿಸುವಾಗ ಸಮಸ್ಯೆಗಳಾಗ್ತಾವ. ಹಾಗಾಗಿ ಇದನ್ನ ನಾವು ಮೊದಲೇ ನೋಡ್ಕೋಬೇಕ, ಇದು ಸಣ್ಣ ಪ್ರಮಾಣದಲ್ಲಿ ಇರಬೇಕ. ಸಣ್ಣ ಗಂಟೆಗೆ ಇದು ನೋಡ್ರಿ ಕಟ್ಟಾಣೆ ನೋಡ್ರಿ ಜಗ್ರಿ ಬಂತ ಸರಳ ಗಂಟೆ, ಇದು ಒಂದು ಗಂಟೆ. ಹೌದಾ, ಇನ್ನೂ ಒಂದು ಗಂಟೆ ನಾವು ಹೇಗೆ ಮಾಡೋದಪ್ಪ ಅಂದ್ರೆ ಸಿಂಪಲ್ ಆಗಿ ನಮ್ಮ ಹಿಂದೆ ನಮಗೆ ಕಲಿಸಿದಂತ ಶಿಕ್ಷಕರು ಕಟ್ಟಾರ ಏನಿಲ್ಲ, ಹಿಂಗೆ ತಗೊಂಡಾರ ಹಿಂಗೆ ಮಾಡಾರ ಒಂದು ಸುತ್ತ ಹಾಕಾರ ಹಿಂಗೆ ಮಾಡಾರ ಇದನ್ನ ತಗೊಂಡು ಹೋಗಾರ ಇದನ್ನ ಜಕ್ಕೆಂಬಿಡೋರ ಗಾಡಿ ಆತ ಬಿಗಿ ಆತೈತೆ ನೋಡ್ರಿ. ಇದು ಸಹಿತ ದೊಡ್ಡಕ್ಕೆ ಇರಬಾರ್ದ ಸಣ್ಣಕ್ಕೆ, ಇದು ಸಹಿತ ಸಿಂಪಲ್ ಆದಂತ ಎರಡನೇ ವಿಧಾನ. ಇಂತ ಹಿಂಗೆ ಜಗ್ಗಿದಪ್ಪ ಅಂದ್ರೆ ಇದು ಸಹಿತ ಹಾರ್ತ, ಇದು ಸಹಿತ ಹಾರ್ತೈತಿ. ಈಗ ಮೂರನೇದಪ್ಪ ಅಂದ್ರೆ ಮೂರನೇ ಗಂಟೆ ಒಂದು ಹಿಂಗೆ ತಗೊಂಡು ನಾವು ಈ ಹೆಬ್ಬಳ್ಳಿಯಲ್ಲಿ ಇಟ್ಕೊಂಡು ಒಂದು ಸುತ್ತು, ಎರಡು ಸುತ್ತು, ಮೂರು ಸುತ್ತುಗಳನ್ನು ಮಾಡಿ ಇದನ್ನು ಹಿಂಗಾಸ್ ತಗೊಂಡು ಇದು ಒಳಗೆ ಒಳಗಡೆ ಮಗ್ಳು ಹಿಂಗಾಸ್ ತಗೋಬೇಕ, ತಗೊಂಡು ಹಿಂಗೆ ಜಗ್ಗಿದಾಗ ಬಿಗಿ ಆಯ್ತು ನೋಡ್ರಿ ಬಿಗಿ ಆಯ್ತಾ. ಈಗ ಇದನ್ನು ನೀವು ಜಗ್ರಿ ಧ್ವಜ ಹಾರದ ಸರಳವಾಗಿ ಹಾರದ. ಹೀಗೆ ಮೂರು ರೀತಿಯಲ್ಲಿ ನಾವು ಗಂಟುಗಳನ್ನು ಹಾಕಿ ಧ್ವಜವನ್ನು ಕಟ್ಬೋದು. ಹಿಂಗೆ ಕಟ್ಟಿದ ನಂತರ ನಾವು ಏನು ಮಾಡೋಕಪ್ಪ ಅಂದ್ರೆ ಕಟ್ಟಿದ್ವಿ, ಕಟ್ಟಿದ ನಂತರ ಏನು ಮಾಡೋಕ್ಕು ಧ್ವಜವನ್ನು ನಾವು ಕಟ್ಟಿ ಬಿಗಿ ಮಾಡ್ಕೊಂಡ್ರಿ. ಬಿಗಿ ಮಾಡ್ಕೊಂಡ ನಂತರ ಇದನ್ನು ಹೀಗೆ ಬಿಗಿ ಮಾಡಿಕೊಂಡು ಗೊಂದಲವನ್ನು ಮಾಡುವ ಅವಶ್ಯವೇ ಇಲ್ಲ. ಈ ಕೆಂಪನನ್ನು ಯಾವತ್ತೂ ಮೇಲೆ ಹೋಗ್ತಾ ಇರಬೇಕು. ಇದು ಇದನ್ನು ಸರಳನ್ನು ಹಿಂಗೆ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಬೇಕಾ ತಗೊಂಡು ಹೇಳಿ ಸರ್ ಸರ್ ಕೇಳಿ. ಇದನ್ನು ನಾವು ಈ ರೀತಿಯಾಗಿ ಮೇಲೆ ಏರಿಸಿ ಈ ಕೆಂಪೇನು ಹಗ್ಗ ಕಟ್ಟಿರ್ತಾವಲ್ರಿ ಅದನ್ನ ಇಲ್ಲಿಗೆ ಹಾಕ್ಯಬೇಕು. ಮೊದಲ ಇಲ್ಲಿಗೆ ಹಾಕ್ಯಂದು ನೀವು ನಿಮಗೆ ಗೊತ್ತಿರುವಂತ ಸರಳ ಗಂಟೆ ಯಾವ ಗಂಟೆ ಅದಾವ ಯಾವ ಗಂಟೆ ಹಾಕ್ರಿ ಇಲ್ಲಿ ಹಾಕಿ ಅತಿ ಉದ್ದಿತ್ತಪ್ಪ ಅಂದ್ರೆ ಹಿಂಗೆ ಸುತ್ತರ್ದು ಸುತ್ತರ್ದು ಇವನ್ನ ಕಟ್ಬೇಕ. ಕಟ್ಟಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಹಿಂಗೆ ನೀವು ಅತಿಥಿಗಳು ಬರೋವರೆಗಿನ ಹಿಂಗೆ ರೆಡಿ ಇಟ್ಕೊಂಡಿರ್ಬೇಕ, ಇದನ್ನು ಸಣ್ಣಕ್ಕೆ ಮಾಡಿರ್ಬೇಕ, ಇದನ್ನು ಹಿಂಗೆ ಕಟ್ಟಿಟ್ಕೊಂಡಿರ್ಬೇಕ. ಇವೆಲ್ಲ ಕಟ್ಟಿಟ್ಕೊಂಡ್ರಿಪ್ಪ ಅಂದ್ರೆ ನೀವು ಸರಳವಾಗಿ ಕಟ್ಟಿಟ್ಕೊಂಡ್ರಿ ಅಂದ್ರೆ ನಾವು ಕೆಂಪು ಇದನ್ನು ಯಾವ ಕಾರಣಕ್ಕೂ ಮುಟ್ಟಾಕ ಅವಕಾಶ ಕೊಡಬಾರ್ದು. ಯಾವಾಗ ನಿಮ್ಮ ಅತಿಥಿಗಳು ಬರ್ತಾರೆ ಧ್ವಜವಂದನೆ ಮಾಡಲಿಕ್ಕೆ ಅತಿಥಿಗಳು ಬರ್ತಾರೆ ಅವಾಗ ಈ ಹಕ್ಕುವನ್ನು ಕೊಟ್ಟು ಅವ್ರಿಗೆ ಆವಾಹನ ಮಾಡಿ ಇದನ್ನು ಜಗ್ಗಿದ್ರಿಪ್ಪ ಅಂದ್ರೆ ಅಲ್ಲಿ ಧ್ವಜ ಹಾರ್ತೈತಿ. ಇಷ್ಟು ನಾವು ಸರಳವಾಗಿ ಧ್ವಜವನ್ನು ಕಟ್ಟುವುದನ್ನು ತಮ್ಮೆಲ್ಲ ಜೊತೆ ತಿಳಿಸಲು ನಾನು ಬಯಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.